ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಕಡ್ಡಾಯ ಮಾಸ್ಕ್ ಧರಿಸಲು ಸೂಚನೆ, ಪೊಲೀಸರಿಂದ ಸಾರ್ವಜನಿಕರಿಗೆ ಕೊರೋನಾ ಜಾಗೃತಿ. ವಾರ್ತೆಗಳ ವಿವರ. ಜೀವ ಇದ್ದರೆ ಜೀವನ ನಡೆಸಬಹುದು. ಅಂತಹ ಅಮೂಲ್ಯ ಜೀವ ಉಳಿಸಿಕೊಳ್ಳಬೇಕಾದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಂಚರಿಸುವವರು, ವ್ಯಾಪಾರ ಮಾಡುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಪಿಎಸ್ಐ ಎಂಬಿ ಬಿರಾದರ್ ಹೇಳಿದರು. ವೈರಸ್ ಹರಡುವಿಕೆಯ ತಡೆ ಕುರಿತು ಒಂದು ಮುಂಜಾಗ್ರತಾ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದು, ಸಾರ್ವಜನಿಕರಲ್ಲಿ ನಮ್ಮ ಇಲಾಖೆಯ ವತಿಯಿಂದ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ಎಲ್ಲರೂ ಸರ್ಕಾರದ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ನಮ್ಮ ನಾಗರಿಕ ಪ್ರಜ್ಞೆಯಿಂದ ನಾವು ವರ್ತಿಸಿದ್ದೆ ಆದರೆ ಈ ಕೊರೋನಾದಂಥ ಮಹಾಮಾರಿ ರೋಗವನ್ನು ನಾವು ಸದೃಢವಾಗಿ ಎದುರಿಸಬಹುದು. ಪ್ರತಿಯೊಬ್ಬರಿಗೆ ಒಂದು ಕಳಕಳಿಯ ವಿನಂತಿ ಏನಂದರೆ, ಜಾಗತಿಕ ಮಟ್ಟದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಈ ಕೊರೋನಾ ಹರಡ್ತಾ ಇದೆ. ಇದು ಮಾರಣಾಂತಿಕವಾಗಿದ್ದು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸೋಣ, ಪಾಲಿಸಿ ಈ ಕೊರೋನಾವನ್ನು ನಾವೆಲ್ಲರೂ ಓಡಿಸೋಣ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ಈ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಾವು ಇಲಾಖೆ ವತಿಯಿಂದ ಮಾನ್ಯ ಸಿಪಿಐ ಸಾಹೇಬರವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಪೊಲೀಸ್ ಇಲಾಖೆಯಿಂದ ಭಾನುವಾರ ಸಂಜೆ ಸಾರ್ವಜನಿಕರಿಗೆ ಮಾಸ್ಕ್ ಧರಿಸುವ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬೆಂಗಳೂರು, ಮುಂಬೈಯಂತಹ ಮಹಾನಗರಗಳಲ್ಲಿ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚರಿಸುವಾಗ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಓಡಾಡಬೇಕು ಎಂದು ಹೇಳಿದರು. ಸಿಪಿಐ ಆನಂದ್ ವಾಘ್ಮೋಡೆ ಮಾತನಾಡಿ, ಮಾಸ್ಕ್ ಹಾಕದವರಿಗೆ ಪೊಲೀಸ್, ಪುರಸಭೆ ಹಾಗೂ ಆರೋಗ್ಯ ಇಲಾಖೆಯಿಂದ ದಂಡ ಹಾಕಲಾಗುವುದು. ಅದಕ್ಕೆ ಆಸ್ಪದ ನೀಡದೆ ಮಾಸ್ಕ್ ಹಾಕಿಕೊಂಡು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಸ್ಯಾನಿಟೈಸರು ಪ್ಲಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲರೂ ಪಾಲಿಸಬೇಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಇಲಾಖೆಯಿಂದ ಈಗ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಕಡ್ಡಾಯ ಮಾಸ್ಕು, ಅದರಲ್ಲಿ ಸಾರ್ವಜನಿಕರಿಗೆ ಕೂಡ ಮತ್ತು ಎಲ್ಲ ನಮ್ಮ ಅಂಗಡಿಗಳಿಗೆ ಮುಂಬಟ್ಟಿದವರಿಗೆ ಎಲ್ಲ ವರ್ತಕರಿಗೆ ವ್ಯಾಪಾರಸ್ಥರಿಗೆ ಕೂಡ ನಾವು ಕೊಡ್ತೀವಿ. ಕಾರ್ಯಕ್ರಮ ಮಾಡ್ತಾ ಮತ್ತು ಈ ರೀತಿಯಲ್ಲಿ ಯಾರು ಅವರು ಪಾಲನೆ ಮಾಡಲ್ಲ ಅವರಿಗೆ ನಾವು ದಂಡ ವಿಧಿಸಲಿಕ್ಕೆ ಕೂಡ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಆ ನಿಟ್ಟಿನಲ್ಲಿ ಈ ವೇಳೆ ಪಟ್ಟಣದ ಬಸವೇಶ್ವರ ವೃತ್ತ, ಆಟೋ ಸ್ಟ್ಯಾಂಡ್, ಟ್ಯಾಕ್ಸಿ ಚಾಲಕರು, ಪ್ರಯಾಣಿಕರು, ಹೂವು ಹಣ್ಣು ಮಾರಾಟ ಮಾಡುವವರಿಗೆ ಕೊರೋನಾ ಜಾಗೃತಿ ಮೂಡಿಸಿದ ಪೊಲೀಸರು ಅವರಿಗೆ ಮಾಸ್ಕ್ ಉಚಿತವಾಗಿ ವಿತರಿಸಿ ತಿಳುವಳಿಕೆ ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.